ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ನಿಮ್ಮ ಅರ್ಚನಾ ಕೋರಿಗೆ. ಅದಕ್ಕಿಂತ ಮುಂಚೆ ನನ್ನ ಎಲ್ಲ ರೀತಿಯ ವಿಡಿಯೋಗಳು ನಿಮಗೆ ನೋಡಬೇಕು ಅನ್ನಿಸ್ತಾ ಇದ್ದರೆ ದಯಮಾಡಿ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬನ್ನಿ ಇವತ್ತಿನ ಟಾಪಿಕ್ ನೋಡೋಣ. ಮಹಿಳೆಯರಿಗೆ ಆಗಲಿ ಮತ್ತು ಪುರುಷರಿಗೆ ಆಗಲಿ ಇಬ್ಬರಿಗೂ ಕೂಡ ಮುಖದ ಮೇಲೆ ಕಪ್ಪು ಕಲೆಗಳು ಹಾಗೂ ಪಿಂಪಲ್ಸ್ ಇದ್ದರೆ ಇಬ್ಬರಿಗೂ ಕೂಡ ಮುಜುಗರ ಅನಿಸುತ್ತೆ. ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ನಮ್ಮ ಮುಖ ಎಲ್ಲರಿಗೂ ಕೂಡ ಸುಂದರವಾಗಿ ಕಾಣಬೇಕು ಮತ್ತು ಒಂದು ಕೂಡ ಮೊಡವೆ ಇರಬಾರ್ದು ಅಂತ ಎಲ್ಲರೂ ಕೂಡ ಅನಿಸುತ್ತೆ. ಅದಕ್ಕಾಗಿ ನಾನು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಒಂದು ಮನೆ ಮದ್ದನ್ನ ತೊಗೊಂಡು ಬಂದಿದ್ದೀನಿ. ಆ ಟಿಪ್ನ ಹೇಳೋಕ್ಕಿಂತ ಮುಂಚೆ ನೀವು ಮಾಡಬೇಕಾದ ಕೆಲಸ ಏನಂದರೆ, ಪುರುಷರೇ ಆಗಲಿ ಮಹಿಳೆಯರೇ ಆಗಲಿ ಅವರ ಮುಖದ ಮೇಲೆ ಪಿಂಪಲ್ಸ್ ಇದ್ವು ಅಂದರೆ ನೀವು ಮೊದಲನೇದಾಗಿ ಮಾಡುವುದೇನೆಂದರೆ ಅದನ್ನು ಕೈಯಿಂದ ಚೂಟಿ ಅದರಲ್ಲಿರೋ ರಕ್ತನ ಹೊರಗೆ ತೆಗೆದುಬಿಡ್ತೀರಾ. ಆವಾಗ ಮೊಡವೆ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಅನ್ಕೋದು 100% ತಪ್ಪು. ಆ ಮೊಡವೆನ ನಮ್ಮ ಕೈಯಿಂದ ಒಡೆದ ನಂತರ ಏನಾಗುತ್ತೆ ಅಂದರೆ ಆ ಮೊಡವೆ ಒಡೆದ ಜಾಗದಲ್ಲಿ ಹೋಲ್ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಎಷ್ಟು ಮೊಡವೆಗಳಾಗಿರುತ್ತವೆ ಅಷ್ಟು ಮುಖದ ಮೇಲೆ ಹೋಲ್ ಬೀಳುತ್ತೆ. ಅದಕ್ಕಾಗಿ ದಯಮಾಡಿ ನೀವು ಕೈಯಿಂದ ಒಡಿಲಿಕ್ಕೆ ಹೋಗಬೇಡಿ. ಮನೆ ಮಂದು ಏನಂತ ನೋಡೋಣ ಬನ್ನಿ. ನಾನು ಮೊದಲನೇದಾಗಿ ಇಲ್ಲಿ ತಗೊಂಡಿರೋದು ಹಾಲು. ನಮ್ಮ ಮುಖಕ್ಕೆ ಇಷ್ಟೆಲ್ಲ ಹಾಲು ಅವಶ್ಯಕತೆ ಇದೆಯಾ ಅಂತ ನೀವು ಅನ್ಕೋಬೋದು. ಅವಶ್ಯಕತೆ ಇದೆ. ನಾನು ಏನು ಮಾಡ್ತೀನಿ ಅಂತ ಮುಂದೆ ನೀವು ನೋಡ್ತಾ ಹೋಗಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸ್ಕಿಪ್ ಮಾಡದೆ ನೋಡೋ ಕಾರಣ ಏನಂದರೆ ಏನು ಹೇಳ್ತೀನೋ ಅನ್ನೋದು ನಿಮಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ನೀವು ಪೂರ್ತಿಯಾಗಿ ವಿಡಿಯೋನ ನೋಡಿ ಈ ಮಾಹಿತಿಯ ಉಪಯೋಗವನ್ನು ಪಡೆದುಕೊಳ್ಳಿ. ನಾನು ಒಂದು ದೊಡ್ಡ ಪಾತ್ರೆಯಲ್ಲಿ ಇವಾಗ 1 ಲೀಟರ್ ಹಾಲು ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ 1 ಲೀಟರ್ ಹಾಲಿದ್ರೆ 1 ಲೀಟರ್, ಇಲ್ಲಾಂದರೆ 1/2 ಲೀಟರ್ ಹಾಲಿದ್ರೆ 1/2 ಲೀಟರ್ ಹಾಲನ್ನು ಕೂಡ ತಗೋಬೋದು. ಇದನ್ನು ನಾವು ಈಗ ಚೆನ್ನಾಗಿ ಕಾಯಿಸ್ಬೇಕು. ಚೆನ್ನಾಗಿ ಕಾಯ್ದು ಹಾಲು ಪೂರ್ತಿಯಾಗಿ ಉಕ್ಕು ಬರುತ್ತಲ್ಲ ಆ ರೀತಿ ಕಾಯಬೇಕು. ಇವತ್ತು ನಾನು ಹೇಳೋ ಟಿಪ್, 1 ರೂಪಾಯಿ ಖರ್ಚಿಲ್ಲದೆ ನೀರು ಕೂಡ ವೇಸ್ಟ್ ಆಗಲ್ಲ, ಹಾಲು ಕೂಡ ವೇಸ್ಟ್ ಆಗಲ್ಲ. ನೀರು ಮತ್ತು ಹಾಲಿನಿಂದ ನಾನು ನಿಮ್ಮ ಮೊಡವೆಗೆ ರಾಮಬಾಣವನ್ನು ಹೇಳ್ತಾ ಇದ್ದೀನಿ. ನೋಡಿ, ಫುಲ್ ಇವಾಗ ಹಾಲು ಕಾದಿದೆ. ಆವಾಗ ಏನು ಮಾಡಬೇಕು ಅಂದರೆ ನಮಗೆ ಪಿಂಪಲ್ ಆಗಿರುತ್ತೆ ಮುಖಕ್ಕೆ, ಆ ಫೇಸ್ನ ಟವೆಲ್ನ ಕವರ್ ಮಾಡಿಕೊಂಡು ಮುಖಕ್ಕೆ ಸ್ಟೀಮ್ನ ತಗೋಬೇಕು. ಹಾಲಿನ ಸ್ಟೀಮ್ ಫುಲ್ ಬೆವರು ಬಿಡಬೇಕು, ಆ ರೀತಿ ಸ್ಟೀಮ್ ತಗೋಬೇಕು. ಇವಾಗ ಹಾಲಿನ ಸ್ಟೀಮ್ ಆಯಿತು, ಇವಾಗ ನಾನು ನೀರಿನ ಸ್ಟೀಮ್ ತಗೊಳ್ಳೋ ಬಗ್ಗೆ ಹೇಳ್ತಾ ಇದ್ದೀನಿ. ನೋಡಿ, ಫುಲ್ ಇವಾಗ ನಾನು ಪಾತ್ರೆ ತುಂಬ ನೀರು ಕಾಯಲಿಕ್ಕೆ ಇಡ್ತಾ ಇದ್ದೀನಿ. ಇದು ಫುಲ್ ಖಡಕ್ಕಾಗಿ ಕುದಿಬೇಕು ನೀರು, ಆ ರೀತಿ ಕಾಯಬೇಕು. ಈ ಪ್ರಯೋಗವನ್ನು ಮಾಡುವಾಗ ಚಿಕ್ಕ ಮಕ್ಕಳು ಯಾರು ಹತ್ತಿರ ತಗೊಳ್ಳದೆ ನೀವು ಇದನ್ನು ಮಾಡಬೇಕು. ಯಾಕಂದರೆ ಇದು ಹಾಲು ಮತ್ತು ನೀರು ತುಂಬಾ ಬಿಸಿ ಇರೋ ಕಾರಣಕ್ಕೆ ಹತ್ತಿರಕ್ಕೆ ಮಕ್ಕಳನ್ನಂತೂ ತಗೋಬೇಡಿ. ನಾವು ಕೂಡ ಎಚ್ಚರಿಕೆಯಿಂದ ನಾವು ಈ ಹೋಮ್ ರೆಮಿಡಿನ ಮಾಡಬೇಕಾಗುತ್ತೆ. ಹಾಲಿನ ಹಾಗೂ ನೀರಿನ ಸ್ಟೀಮ್ ಮುಖಕ್ಕೆ ಯಾಕೆ ತಗೋಬೇಕು ಅಂದರೆ ಮುಖ ತುಂಬ ಪಿಂಪಲ್ಸ್ ಇರುತ್ತೆ, ಅವು ಎಲ್ಲ ನೀರು ಹಾಗೂ ಹಾಲಿನ ಸ್ಟೀಮ್ ತಗೊಳ್ಳೋದ್ರಿಂದ ಎಲ್ಲ ಕರಗ ಹೋಗುತ್ತೆ. ನೀರು ಹಾಗೂ ಹಾಲಿನ ಶಾಖಕ್ಕೆ ಮೊಡವೆಗಳು ಕ್ರಮೇಣ ಕರಗ್ತಾ ಬರುತ್ತೆ. ಈಗ ಹಾಲಿನ ಸ್ಟೀಮ್ ಯಾವ ರೀತಿ ತಗೊಂಡ್ರು ಅದೇ ರೀತಿ ಇವಾಗ ನೀರಿನ ಸ್ಟೀಮ್ ಕೂಡ ಮುಖನ ಅದರಲ್ಲಿ ಸ್ವಲ್ಪ ಮೇಲೆ ಒಂದು ಬಟ್ಟೆ, ಯಾವುದಾದ್ರೂ ಬಟ್ಟೆ ಇರಲಿ, ಕವರ್ ಮಾಡಿಕೊಂಡು ಸ್ಟೀಮ್ ತಗೋಬೇಕು. ಸ್ಟೀಮ್ ಯಾವ ರೀತಿ ತಗೋಬೇಕು ಅಂದರೆ ಮುಖಕ್ಕೆ ಬೆವರು ಬರಬೇಕು. ಹಾಲು ಹಾಗೂ ನೀರು ಸ್ಟೀಮ್ ತಗೊಳ್ಳುವಾಗ ಮುಖಕ್ಕೆ ಫುಲ್ ಬೆವರು ಬಿಡಬೇಕು, ಆ ರೀತಿ ಸ್ಟೀಮ್ ತಗೋಬೇಕು. ಈ ಹೋಮ್ ರೆಮಿಡಿ 1 ಅಥವಾ 2 ಸಲಕ್ಕೆ ಪೂರ್ತಿಯಾಗಿ ಕಡಿಮೆ ಆಗಲ್ಲ. ನಾವು ವಾರದಲ್ಲಿ 1-2 ಸಲ ಮಾಡಿದರೆ ಸಾಕು. 2 ಸಲ ಮಾಡಿದಾಗಲೇ ನಮಗೆ ಸ್ವಲ್ಪ ರಿಸಲ್ಟ್ ಗೊತ್ತಾಗುತ್ತೆ. ಪರ್ಮನೆಂಟಾಗಿ ಒಡವೆ ಹೋಗಬೇಕು ಅಂದರೆ ನೀವು ಕಂಟಿನ್ಯೂ ಆಗಿ ಈ ಪ್ರೊಸೆಸ್ನ ಮಾಡ್ತಾ ಬರಬೇಕು.
ನೋಡಿ, ಒಂದು ರೂಪಾಯಿ ಖರ್ಚಿಲ್ಲದೆ ನಮ್ಮ ಮೊಡವೆಗೆ ಮನೆಯಲ್ಲಿಯೇ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ. ಈ ಟ್ರೀಟ್ಮೆಂಟ್ ಪುರುಷರಿಗೂ ಮತ್ತು ಮಹಿಳೆಯರಿಗೂ ಇಬ್ಬರಿಗೂ ಕೂಡ ಅನ್ವಯವಾಗುತ್ತೆ. ಪ್ರಯೋಗವನ್ನು ಒಂದ್ಸಲಿ ಮಾಡಿ ರಿಸಲ್ಟ್ ಬರೋದಿಲ್ಲ, ಕಂಟಿನ್ಯೂ ಆಗಿ ಮಾಡ್ತಾ ಬನ್ನಿ, ನಿಮ್ಮ ಪಿಂಪಲ್ಸ್ನ ಹೋಗಿಸ್ಕೋಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್.